ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಆದ ನಂತರ ಮಾರುಕಟ್ಟೆಯೊಳಗೆ ನಡೆಯುವ ಯಾವುದೇ ವಹಿವಾಟಿಗೆ ಶೇಕಡಾ 1ರಷ್ಟು ಸೆಸ್ ನಿಗದಿ ಮಾಡಲಾಗಿತ್ತು ಆದರೆ ಅಡಕೆ ವ್ಯಾಪಾರಿಗಳು ಸೇರಿ ಇತರ ವರ್ತಕರು ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈ ಸೆಸ್ ಶೇಕಡಾ 0.3 ಗೆ ಇಳಿಸಲಾಗಿದೆ ಈ ಸೆಸ್ ಇಳಿಸಲು ಕಾರಣರಾದ ಶಾಸಕ ಹಾಗೂ ಅಡಕೆ ಬೆಳೆ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಆರಗ ಜ್ಞಾನೇಂದ್ರ ಹಾಗೂ ಸಂಸದ ಬಿವೈ ರಾಘವೇಂದ್ರ ಅವರನ್ನು ಇಂದು ಅಭಿನಂದಿಸಲಾಯಿತು ಸರ್ಕಾರದ ಈ ನಿರ್ಧಾರದಿಂದ ಎಪಿಎಂಸಿ ವಹಿವಾಟಿಗೆ ಉತ್ತೇಜನ ದೊರಕಿದಂತೆ ಆಗುತ್ತದೆ ಈ ಸೆಸ್ ಕಂಡಿಸಿ ಸ್ಥಗಿತಗೊಂಡಿದ್ದ ಎಪಿಎಂಸಿ ವಹಿವಾಟು 27 ರಿಂದ ಪುನರಾರಂಭವಾಗಲಿದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಘೋಷಿಸಿದರು ರೈತರು ಹಾಗೂ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಸರ್ಕಾರ ತಕ್ಷಣವೇ ಸೆಸ್ ಇಳಿಸಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ತಿಳಿಸಿದರು ನಾವು ಮೊನ್ನೆ ದಿನ ಗುರುವಾರ ದಿನ ಒಂದು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಒಂದು ಡೆಲಿಗೇಷನ್ನ ಫಿಕ್ಸ್ ಮಾಡಿದ್ವಿ ನಾನು ರಾಘವೇಂದ್ರ ಅವರು ಅರುಣ್ ಅವರು ಜೊತೆಗಿದ್ವಿ ಮತ್ತು ನಮ್ಮ ಈಗಾಗಲೇ ಸಂಘ ಸಂಸ್ಥೆಯ ಎಡಗೆರೆ ಸುಬ್ರಹ್ಮಣ್ಯ ಅವರು ಕ್ಯಾಂಪ್ಕೋನ ಅಧ್ಯಕ್ಷರು ಭೇಟಿ ಮಾಡೋದು ಅಂತೇಳಿ ಹೇಳಿ ನಾನು ಮತ್ತು ರಾಘವೇಂದ್ರ ಅವರು ಯೋಚನೆ ಮಾಡಿ ಒಂದು ದಿನ ಮೊದಲು ಅಂದರೆ ಗುರುವಾರ ಭೇಟಿ ಮಾಡೋದಿತ್ತು ಒಂದು ದಿನ ಮೊದಲು ಹೋಗಿ ಮುಖ್ಯಮಂತ್ರಿಗಳಿಗೆ ಡೀಟೇಲ್ ಹೇಳೋದು ಅಂತ ಆಯಿತು ಸೋ ನಾನು ಹೋಗಿ ರಾಘವೇಂದ್ರ ಅವರು ನನಗೆ ಸಹಾಯ ಮಾಡಿದ್ರು ನಾನು ಹೋಗಿ ಅವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದೆ ಯಾಕೆಂದರೆ ಕೇವಲ ಸೆಸ್ ಮಾತ್ರ ಅಲ್ಲ 1% ಹೊರಗಡೆ ವ್ಯಾಪಾರ ಮಾಡಿದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಜಿ ಎಸ್ ಟಿ ಕೂಡ ಸರಿಯಾಗಿ ಬರೋದಿಲ್ಲ 35,000 ರೂಪಾಯಿದು ಅಡಿಕೆಗೆ 15,000 ರೂಪಾಯಿಗೂ ಬಿಲ್ ಹಾಕ್ಬೋದು ಯಾಕೆಂದರೆ ಅಲ್ಲಿ ಟೆಂಡರ್ ಸಿಸ್ಟಮ್ ಇಲ್ಲ ಬಿಲ್ ಎಷ್ಟಕ್ಕೆ ಹಾಕಿದ್ರು ಕೂಡ ಯಾರು ಕ್ವಶನ್ ಮಾಡಲಿಕ್ಕಾಗೋದಿಲ್ಲ ನಾನು ಇಷ್ಟಕ್ಕೆ ಕೊಂಡ್ಕೊಂಡಿದ್ದೀನಿ ಇಷ್ಟಕ್ಕೆ ಮಾರಿದ್ದೀನಿ ಮಾರುಕಟ್ಟೆ ಧಾರಣೆ ಅನ್ನುವಂಥದ್ದೇ ಇಲ್ಲ ಆದ್ದರಿಂದ ಹೀಗಾಗುತ್ತೆ ಇದರಿಂದ ಟ್ಯಾಕ್ಸ್ ಕಮ್ಮಿ ಬರ್ತದೆ ರಾಜ್ಯ ಸರ್ಕಾರಕ್ಕೆ ಹಾನಿ ಆಗ್ತದೆ ಬೊಕ್ಕಸಕ್ಕೆ ಅನ್ನುವಂಥದನ್ನ ಹೇಳಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಗುರುವಾರ ದಿನ ಬೆಳಿಗ್ಗೆ ನಡೆದಂಥ ನಾವು ಹೇಳಿದ್ವಿ ಈ ಎ ಪಿ ಎಂ ಸಿ ಮೇಂಟೆನೆನ್ಸಿಗೋಸ್ಕರ ಒಂದು 25 ಪೈಸಾ 0.25%ಗೆ ಸರ್ಕಾರ ಒಪ್ಪಿದ್ರೆ ಅನುಕೂಲ ಆಗ್ತದೆ ಇಲ್ಲದಿದ್ದರೆ ಯದ್ವಾ ತದ್ವಾ ವ್ಯಾಪಾರ ಆಗ್ತದೆ ಅಂತೇಳಿ ಹೇಳಿದ್ವಿ ಮೊನ್ನೆ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಆದರು ಗುರುವಾರ ದಿನ ಚರ್ಚೆ ಮಾಡಿ ಕ್ಯಾಬಿನೆಟ್ ಒಳಗಡೆ 1 ರೂಪಾಯಿ ಇದ್ದಂಥ ಸೆಸ್ಸನ್ನು 0.35%ಗೆ 35 ಪೈಸೆ 100ಕ್ಕೆ 35 ಪೈಸೆ ಸೆಸ್ಸಿಗೆ ಕ್ಯಾಬಿನೆಟ್ಟು ಒಪ್ಪಿದೆ ನಿರ್ಣಯ ಆಯಿತು ಇದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ನನಗೆ ಶಬ್ದಗಳು ಬರಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ಬರೀ ಅಭಿನಂದನೆ ಅಂದರೆ ಸಾಲದು ಅವ್ರು ಮಾಡಿರ್ತಕ್ಕಂಥ ಮೊನ್ನೆ ತಗೊಂಡಿರ್ತಕ್ಕಂಥ ನಿರ್ಣಯ ಇದೆಯಲ್ಲ ಮತ್ತು ಅಷ್ಟು ಸಡನ್ನ ನಿರ್ಣಯ ಮತ್ತು ರೈತ ಪರವಾಗಿರ್ತಕ್ಕಂಥ ನಿರ್ಣಯವನ್ನು ಮೊನ್ನೆ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಹೆಚ್ಚು ಕಮ್ಮಿ 4,400 ಕೋಟಿ ವ್ಯವಹಾರ ಎ ಪಿ ಎಂ ಸಿಯ ಒಂದು ಚೌಕಟ್ಟಿನಲ್ಲಿ ನಮ್ಮ ಜಿಲ್ಲೆ ನಾನು ಹೇಳ್ತಾ ಇರೋದು ಈ ಲಾಸ್ಟ್ ಇಯರ್ 1920 ಇಲ್ಲಾದಂಥ ವ್ಯವಹಾರ 4,400 ಕೋಟಿ ಸೆಸ್ 1.2%ಇಂದ 1.5%ವರೆಗೂ ಕೂಡ ಕೆಲವು ಬೇರೆ ಬೇರೆ ಬೆಳೆಗಳ ಇದರ ಮೇಲೆ ಆದಂಥ ವ್ಯವಹಾರ 61,68,00,000 ಟೋಟಲ್ ಸೆಸ್ ಬಂದಿರೋದು ಇಷ್ಟು
ಅತ್ಯುತ್ತಮವಾದಂಥ ಒಂದು ಎ ಪಿ ಎಂ ಸಿ ಮಾರುಕಟ್ಟೆ ಒಂದು ಚೌಕಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ವ್ಯವಹಾರಗಳನ್ನು ರೈತರಿಗೆ ಒಂದು ಸೇತುವೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಉದ್ದೇಶ ಇನ್ನೂ ಕೂಡ ಟ್ರಾನ್ಸ್ಪರೆನ್ಸಿ ಸಿಗಬೇಕು, ಇನ್ನೂ ಹೆಚ್ಚಿನ ಒಂದು ವಹಿವಾಟನ್ನು ಮಾಡಲಿಕ್ಕೆ ವ್ಯವಹಾರವನ್ನು ಮಾಡಲಿಕ್ಕೆ ದೊಡ್ಡ ಮುಕ್ತ ಮಾರುಕಟ್ಟೆಯನ್ನು ವಹಿಸಿಕೊಡ್ಬೇಕು ಅಂತೇಳಿ ಆ ದಿಕ್ಕಲ್ಲಿ ಚಿಂತನೆಯನ್ನು ಮಾಡಿದ್ದಾರೆ. ಈಗಾಗಲೇ ಈ ಕಾಯ್ದೆ ಪ್ರಕಾರ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಅವ್ರು ಬೆಳೆದ ಉತ್ಪನ್ನಗಳಿಗೆ ಮಧ್ಯವರ್ತಿಗಳ ಕಮಿಷನ್ ಇರ್ಬೋದು, ಸಾರಿಗೆ ಇರ್ಬೋದು, ಹಮಾಲಿ ಇರ್ಬೋದು, ಈ ಥರನೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ರಿಸಲ್ಟ್ ಕೆಲವೇ ಕೆಲವು ತಿಂಗಳುಗಳಲ್ಲಿ ಹೌದಪ್ಪ ಈ ಎ ಪಿ ಎಂ ಸಿ ಒಂದು ಈ ಕಾಯ್ದೆಯನ್ನು ಏನು ನಮ್ಮ ಕೇಂದ್ರ ಸರ್ಕಾರ ಒಂದು ವಹಿವಾಟ ಹೊರಡೆ ಮಾಡೋಕ್ಕೆ ಬೇಕಂತ ಒಂದು ಕಾಯ್ದೆಯನ್ನು ತಂದಿದ್ದಾರೆ, ನೂರಕ್ಕೆ ನೂರು ಅನುಕೂಲ ಆಯಿತು ಅಂತ ರೈತರಿಗೆ ಅನಿಸುತ್ತೆ. ಅಷ್ಟೊಂದು ವಿಶ್ವಾಸದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಈ ಚಿಂತನೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮ ಜಾರಿಗೆ ತಂದಿದೆ.